ಆಕ್ಚುಲಿ ತುಂಬಾ ಇಂಪಾರ್ಟೆಂಟ್ ಕ್ವಶನ್. ಕಾರಣಕ್ಕೆ ದೇರ್ ಇಸ್ ನೋ ಚಾಯ್ಸ್. ಎಷ್ಟೋ ಡೈವರ್ಸ್ಗಳಾಗಿದೆ. ನಮಸ್ಕಾರ ಸ್ನೇಹಿತರೆ, ಕೌನ್ಸಿಲಿಂಗ್ ಕಥೆಗಳಲ್ಲಿ ಒಬ್ಬರು ಪ್ರಶ್ನೆ ಕೇಳಿದ್ರು, ತುಂಬಾ ಜನ ಈಗ ಲೇಟಾಗಿ ಮದುವೆ ಆಗ್ತಾ ಇದ್ದಾರೆ, ಕೆಲವರು ತುಂಬಾ ಬೇಗ ಆಗ್ತಾ ಇದ್ದಾರೆ, ಇದ್ರ ಬಗ್ಗೆ ಸ್ವಲ್ಪ ಹೇಳಿ ಅಂತ. ಆ್ಯಕ್ಚುಲಿ ತುಂಬ ಇಂಪಾರ್ಟೆಂಟ್ ಕ್ವಶನ್. ನಾನು ಒಂದಿನ ಇದ್ರ ಬಗ್ಗೆ ಎಪಿಸೋಡ್ ಮಾಡ ಅಂತಿದ್ದೆ. ನನ್ನ ಕೌನ್ಸಿಲಿಂಗ್ ಅನುಭವಗಳಲ್ಲಿ ತುಂಬ ಜನ ಲೇಟ್ ಮ್ಯಾರೇಜ್ ಆಗ್ತಾರೆ. ಕಾರಣಕ್ಕೆ ನಿಮಗೆ ಒಂದು ಸರಳವಾದ ಎಕ್ಸಾಂಪಲ್ ಕೊಡ್ತೀನಿ. ಬೆಳಗ್ಗೆ ತಿಂಡಿ ತಿಂದಿರಲ್ಲ, ಮಧ್ಯಾಹ್ನ ತಿಂಡಿ ಊಟ ಮಾಡಿರಲ್ಲ, ಸಂಜೆ ಹೋಗಿರ್ತೀರಾ, ಇಲ್ಲ ದೂರ ಹೊರಗಡೆ ಟ್ರಾವೆಲ್ ಮಾಡ್ಕೊಂಡು ಹೋಗಿರ್ತೀರಾ, ಯಾವುದೋ ಒಂದು ಹೋಟೆಲ್ಗೆ ಹೋಗ್ತೀರಾ, ಲೇಟ್ ಆಗಿರುತ್ತೆ. ಹೋಟ್ಲನ್ನು ಕೇಳ್ತಾನೆ, ಸರ್ ಏನಿಲ್ಲ, ಎಲ್ಲ ಖಾಲಿ ಆಗಿಬಿಟ್ಟಿದೆ, ಬರೀ ರಸಮನ್ನ ಇದೆ, ಕೊಡ್ಲಾ ಅಂತಾನೆ. ಅದು ನೀವೇನು ಹೇಳ್ತೀರಿ, ಹೊಟ್ಟೆ ಹಸ್ಬಿಟ್ಟಿರುತ್ತೆ, ಸದ್ಯ ಅಷ್ಟಾದ ಸಿಕ್ತಲ್ಲ ಕೊಡಪ್ಪ ಅಂತ, ಅದನ್ನೇ ತಿನ್ಕೊಂಡು ಬರ್ತೀವಿ, ತೃಪ್ತಿ ಪಡ್ತೀವಿ ಅದರಲ್ಲಿ. ಅಲ್ಲಿ ದೇರ್ ಇಸ್ ನೋ ಚಾಯ್ಸ್, ನಿಮಗೆ ಅಲ್ಲಿ ಟೈಮ್ ಇಲ್ಲ. ಈ ಲೇಟ್ ಮ್ಯಾರೇಜರು ಇದೇ ಕತೆ ಆಗೋದು. ನೀವು ನಿಧಾನ ಮದುವೆ ನಿಧಾನ ಮಾಡ್ತಾ ಮಾಡ್ತಾ ಹೋದಾಗೆಲ್ಲ ಚಾಯ್ಸಸ್ ಕಡಿಮೆ ಆಗುತ್ತೆ. ಜೊತೆಗೆ ಪ್ರಕೃತಿ ಸಹಜವಾದ ಬಾಂಧವ್ಯ ಬೆಳೆಯೋದಿಲ್ಲ. ನಮ್ಮ ಹತ್ರ ಕೌನ್ಸಿಲಿಂಗ್ ಬರ್ತಾ ಇರ್ತಾರೆ, ಲೇಟಾಗಿ ಮದುವೆ ಆಗಿರ್ತಾರೆ, ಮದುವೆ ಆದ್ಮೇಲೆ ಕಾಂಪ್ಲಿಕೇಶನ್ಸ್ ಆಗಿರುತ್ತೆ, ಎಷ್ಟೋ ಡೈವರ್ಸ್ಗಳಾಗಿದೆ. ಕೆಲವರು ಪ್ರಾಕ್ಟಿಕಲ್ ಎಕ್ಸಾಂಪಲ್ ನಿಮ್ಗೆ ಹೇಳಬೇಕು ಅಂದರೆ, ನಮ್ಮ ಯೋಗ ಸ್ಟೂಡೆಂಟ್ ಒಬ್ಬರು ಲೇಟಾಗಿ ಮದುವೆ ಆದರು, ಮದುವೆ ಹೋಗಿದ್ದೆ. ಸೊ ಮದುವೆ ಓದ್ಬೇಕಾದ್ರೆ ಇರಬೇಕಾದ್ರೆ ಒಂದು ಆಶ್ಚರ್ಯಕರವಾದ ಸೆಂಟೆನ್ಸ್ ನನ್ನ ಕಿವಿಗೆ ಬಿತ್ತು. ಏನಪ್ಪ ಅಂದರೆ, ಒಬ್ರು ಹೇಳ್ತಾ ಇದ್ರು, ಏ ನಿನ್ನೆ ಸಂಜೆ ಎಲ್ಲ ಶಾಸ್ತ್ರಗಳು ಜಾಸ್ತಿ ಆಗಿದೆ, ಬೆಳಿಗ್ಗೆ ಎಲ್ಲ ತುಂಬ ಶಾಸ್ತ್ರಗಳು ಮಾಡ್ತವ್ರೆ, ಹುಡುಗನಿಗೆ ಲೇಟ್ ಆಗ್ತಾ ಇದೆ, ಏ ಶುಗರ್ ಡೌನ್ ಆಗ್ಬಿಡುತ್ತೆ ಕಣೋ, ಅವ್ನಿಗೆ ಹಾಲು ತಗೊಂಡೋಗಿ ಕೊಡು. ಪೂಜೆ ನಡೀತಿದ್ರು ಪರವಾಗಿಲ್ಲ, ಮಧ್ಯೆ ಹಾಲು ಕುಡಿಲಿ ಅಂದರು, ಯಾಕೆಂದ್ರೆ ನಾನು ಶುಗರು ಡೌನ್ ಆಗ್ಬಿಡುತ್ತೆ ಅಂತ. ಆ ಏಜಲ್ಲಿ ಅವ್ನು ಮದುವೆ ಆಗ್ತಾ ಇದ್ದಾನೆ, ಇಟ್ಸ್ ಅಬೌಟ್ 48 ಇಯರ್ಸ್ ಏನೋ. ಮದುವೆ ಆದರು, ಮದುವೆ ಆದ ಒಂದು 2 ತಿಂಗಳೇನೋ ಸುಮ್ಮನೆ ಚೆನ್ನಾಗಿದ್ರು ಅಷ್ಟೇ. ಆಮೇಲೆ ಶುರುವಾದ ಜಗಳಗಳು ಸ್ಟಾರ್ಟ್ ಆಗಿ ಈಗಲೂ ಇದ್ದಾರೆ. ಪಾಪ ಹೆಂಡತಿ ಒಂದು ಕಡೆ ಅಡುಗೆ ಮಾಡ್ಕೋತಾರೆ, ಗಂಡ ಒಂದು ಕಡೆ ಅಡುಗೆ ಮಾಡ್ಕೋತಾರೆ, ಇಬ್ಬರು ಮಾತಾಡೋದಿಲ್ಲ. ಯಾಕಂದ್ರೆ ಡೈವರ್ಸ್ ಕೊಟ್ಟರೆ ಕಾಂಪ್ಲಿಕೇಶನ್ಸು, ಪ್ರಾಪರ್ಟಿ ಏನೇನೋ ಇಶ್ಯೂಗಳು ಬರುತ್ತೆ ಅಂದ್ಬಿಟ್ಟು. ಅವರು ಬೇರೆ ಅಡುಗೆ ಮಾಡ್ಕೋತಾರೆ, ಇಷ್ಟು ದುಡ್ಡೊಂದು ಕೊಟ್ಬಿಡ್ತಾರೆ, ಇವ್ರು ಬೇರೆ ಮಾಡ್ಕೊತಾರೆ, ಜೀವನ ಸಾಗ್ತಾ ಇದೆ. ಇದು ನಾನು ಕಣ್ಣಾರೆ ನೋಡಿರ್ತಕ್ಕಂಥ ಘಟನೆಗಳು. ಇದು ಯಾಕೆ ಹೇಳ್ತೀನಿ ಅಂದರೆ, ತುಂಬ ಜನ ಈಗಿನ ಕಾಲದಲ್ಲಿ ಸಕ್ಸಸ್ ಆದಮೇಲೆ ಎಲ್ಲ ಪಡ್ಕೊಂಡಾದ್ಮೇಲೆ ಮನೆ ಮಾಡಬೇಕು, ದುಡ್ಡು ಮಾಡಬೇಕು, ಆಮೇಲೆ ಮದುವೆ ಆಗೋಣ ಅಂತ ಕೆಲವು ಯಂಗ್ಸ್ಟರ್ಸ್, ಮೋಸ್ಟ್ ಆಫ್ ದೆಮ್ ಎಜುಕೇಟೆಡ್ಸ್, ಅನ್ಎಜುಕೇಟೆಡ್ ಅಲ್ಲ, ಎಜುಕೇಟೆಡ್ಸು, ಮದುವೆನ ಮುಂದಕ್ಕೆ ಆಗ್ತಾ 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 ಹೋಗ್ತಾರೆ. ಹೋದ್ಮೇಲೆ ಚಾಯ್ಸಸ್ ಕಡಿಮೆ ಆಗುತ್ತೆ, ಟೈಮ್ ಇರೋದಿಲ್ಲ, ಆಮೇಲೆ ಮದುವೆ ಆಗ್ತಾರೆ. ಮದುವೆ ಆದಮೇಲೆ ಅವ್ರಿಗೆ ಅನಿಸುತ್ತೆ, ನಾನು ಮೊದಲೇ ಚೆನ್ನಾಗಿದ್ದೆ, ಈಗಷ್ಟೊಂದು ನಾನು ಚೆನ್ನಾಗಿಲ್ಲ ಅಂತ ಬರುತ್ತೆ. ಯಾಕಂದರೆ ಮನಸ್ಸಿನಲ್ಲಿ ಬೇಕಾದಷ್ಟು ವ್ಯತ್ಯಾಸಗಳಾಗಿರುತ್ತೆ. ಅವ್ರು ಬರ್ತಕ್ಕಂಥವ್ರಿಗೂ ಏಜ್ ಆಗಿರುತ್ತೆ, ನಿಮಗೂ ಆಗಿರುತ್ತೆ. ಸೊ ನ್ಯಾಚುರಲ್ ಅಟ್ರಾಕ್ಷನ್ ಬಾಂಡೇಜ್ ಅಷ್ಟು ಸುಲಭವಾಗಿ ಬೆಳೆಯಲ್ಲ. 90% ಈ ಥರ ಆಗ್ತಾ ಇದೆ. ಇನ್ನು ಕೆಲವೊಬ್ಬರಲ್ಲಿ ಸಾಂಸಾರಿಕ ಸಮಸ್ಯೆ ಇರುತ್ತೆ, ತಂಗಿಗೋ ಅಕ್ಕನಿಗೋ ಯಾರಿಗೋ ಮದುವೆ ಆಗಿಲ್ಲ ಅಂತ ಆ ಒಂದಷ್ಟು ಚಾಯ್ಸ್ ಇರುತ್ತೆ, ಕಾಯ್ತಾ ಇರ್ತಾರೆ ಪಾಪ. ಕೊನೆ ಕೆಲವು ಸಂಸಾರಗಳಲ್ಲಿ ಅವಳಿಗೂ ಮದುವೆ ಆಗೋದಿಲ್ಲ, ಇವನಿಗೂ ಮದುವೆ ಆಗೋದಿಲ್ಲ, ತುಂಬ ಲೇಟ್ ಆಗುತ್ತೆ. ಆ ಮದುವೆ ಆಗದಿರೋರೆಲ್ಲ ಯಾವ ಸಮಸ್ಯೆಗೆ, ಸೈಕಲಾಜಿಕಲ್ ಸಮಸ್ಯೆಗೆ ಬರ್ತಾರೆ ಅಂದರೆ, ದೇ ವಿಲ್ ಗೋ ಟು ದ ಆಶ್ರಮ್, ಆಶ್ರಮಗಳಿಗೆ ಹೋಗ್ತಾರೆ, ಅಲ್ಲಿ ಭಕ್ತರಾಗ್ತಾರೆ, ಅಲ್ಲಿ ಚೆನ್ನಾಗಿದ್ರೆ ಸೆಟ್ ಅಲ್ಲೇ ಜೀವನ ಸೆಟ್ ಮಾಡ್ಕೊಂಡ್ಬಿಡ್ತಾರೆ, ಇಲ್ಲಾಂದರೆ ಅಲಿತಾ ಇರ್ತಾರೆ. ಆ ಆಶ್ರಮ, ಈ ಆಶ್ರಮ, ಆ ಯಾತ್ರೆಗಳು, ಈ ಯಾತ್ರೆಗಳು. ಸೊ ಮನಸ್ಸಿಗೆ ನೆಮ್ಮದಿನ ಹುಡ್ಕೊಂಡು ಅಲಿತಾ ಇರ್ತಾರೆ. ಈ ರೀತಿಯಾದ ಪರಿಸ್ಥಿತಿ ಇದೆ. ನಾನು ನಿಮಗೊಂದು ನಿದರ್ಶನ ಹೇಳ್ತೀನಿ. ಒಬ್ಬರು ನಾನು ಆಶ್ರಮದಲ್ಲಿದ್ದಾಗ ಒಬ್ಬ ಹುಡುಗ ಇದ್ದ, ಅವನು 5 ಲ್ಯಾಂಗ್ವೇಜ್ಗಳು ಬರುತ್ತೆ, ಇಸ್ ಅ ಬಿಕಾಮ್ ಹೋಲ್ಡರ್, ಡಿಗ್ರಿ ಮಾಡಿರೋನು ಬಂದ. ಸೊ ಆಧ್ಯಾತ್ಮಿಕದಲ್ಲಿ ಏನು ಸಾಧನೆ ಮಾಡಬೇಕು ಅಂತ ಆ ಸ್ಥಿತಿನಲ್ಲಿ ಏನಾಯಿತು, ಮದುವೆ ಆಗಲಿಲ್ಲ, ಆಶ್ರಮನೇ ಜೀವನ ಅನ್ಕೊಂಡ, ಮನಸ್ಥಿತಿ ಬದಲಾಗ್ತಾ ಬದಲಾಗ್ತಾ ಅವನು ಸ್ವಲ್ಪ ಇಂಬ್ಯಾಲೆನ್ಸ್ ಆದ, ಅಲ್ಲಿ ಹೊಂದಾಣಿಕೆ ಮಾಡ್ಕೊಳಕ್ಕಾಗಿಲ್ಲ,
ಆಶ್ರಮದಿಂದ ಹೊರಗಡೆ ಬಂದ್ಬಿಟ್ಟ ಬಂದ್ಬಿಟ್ಟು ಈಗಲೂ ಇದ್ದಾನೆ ಅವನು ಯಾವ ರೀತಿ ಇದ್ದಾನೆ ಅಂದ್ರೆ ಹೋಟ್ಲಲ್ಲಿ ಪಾತ್ರೆ ತೊಳಿತಾನೆ ಇವನ್ಬೋದು ಯಾಕೆ ಡಿಗ್ರಿ ಬೇರೆ ಕ್ಯಾಶಿಯರ್ ಕೆಲಸ ಮಾಡ್ಬೋದಲ್ಲ ಅಂತಲ್ಲ ಹಂಗಲ್ಲ ಮೈಂಡ್ ಫುಲ್ ಬ್ಲ್ಯಾಂಕ್ ಆಗ್ಬಿಟ್ಟಿದೆ ಅವನು ದಡ್ಡ ಆಗ್ಬಿಟ್ಟಿದ್ದಾನೆ ಯಾವಾಗಲಾದ್ರೂ ಬಂದ್ರೆ ಪೇಪರ್ ತಗೊಂಡ್ರೆ ಇಂಗ್ಲಿಷ್ ಪೇಪರ್ ಓದ್ತಿರ್ತಾನೆ ಆ ತರ ವ್ಯಕ್ತಿ ಪಾತ್ರೆ ತೊಳಿತಿದ್ರು ಹೋಟ್ಲಲ್ಲಿ ಇದು ಯಾಕೆ ಹೇಳ್ತೀನಿ ನೀವು ವಯಸ್ಸಾಗ್ತಾ ಹೋಗ್ಸತ್ತಾ ಒಂಟಿತನ ಕಾಡಕ್ಕೆ ಶುರುವಾದ್ರೆ ನಿಮಗೆ ಅದು ಮಾನಸಿಕ ಕಾಯಿಲೆ ಆಗಿ ಮಾರ್ಪಾಟಾಗುತ್ತೆ ನಿಮಗೆ ಗೊತ್ತಾಗದ ಹಾಗೆ ಇದು ತುಂಬ ಒಳ್ಳೆ ಇಂಪಾರ್ಟೆಂಟ್ ಎಪಿಸೋಡ್ ಯಾಕೆಂದ್ರೆ ಇದು ನಾನು ತುಂಬ ಕೌನ್ಸಿಲಿಂಗ್ ಮಾಡಿದ್ದೀನಿ ನೋಡಿದ್ದೀನಿ ಮಿನಿಮಮ್ ಏಜ್ 21 ಅಂತ ನಿಮ್ಗೆ ಗೊತ್ತಿದೆ ದ ಮ್ಯಾಕ್ಸಿಮಮ್ ಏಜ್ ಮದುವೆ ಆಗಕ್ಕೆ 30 ಇಯರ್ಸ್ ಅಷ್ಟೇ ದಟ್ಸ್ ಅ ರೈಟ್ ಟೈಮ್ 28-32 ಆ ಏಜಲ್ಲಿ ಮದುವೆ ಆದರೆ ನೀವು ತುಂಬ ಚೆನ್ನಾಗಿರ್ತೀರ ಹೊಂದಾಣಿಕೆ ಜಾಸ್ತಿ ಆಗುತ್ತೆ 35-40 ಆದಮೇಲೆ ಆದರೆ ಹೊಂದಾಣಿಕೆ ತುಂಬ ಕಡಿಮೆ ಆಗುತ್ತೆ ತುಂಬ ಅವಶ್ಯಕತೆಗೆ ತಕ್ಕ ಹಾಗೆ ಏನೋ ಒಂದು ಬದುಕನ್ನು ಸಾಗಿಸೋಕ್ಕೋಸ್ಕರ ನಾವು ಸಂಗಾತಿಗೋಸ್ಕರ ಮದುವೆ ಮಾಡ್ಕೊತೀವಿ ಅಷ್ಟೊಂದು ಸ್ವಾರಸ್ಯ ಇರೋದಿಲ್ಲ ಇದು ಪ್ರಕೃತಿ ಸಹಜವಿರತಕ್ಕಂಥ ವಯಸ್ಸು 30 ವರ್ಷಕ್ಕೆ ಹಾಕಬೇಕು 31, 32, 33 ಓಕೆ 40 ಆದಮೇಲೆ ಮದುವೆ ಆಗೋದು ಅದು ನಿಜವಾದ ಮದುವೆ ಅಲ್ಲ ಹೊಂದಾಣಿಕೆ ಮದುವೆ ಆಗುತ್ತೆ ಇನ್ನೊಂದು ಕೆಲವಾರು ಸೂತ್ರಗಳು ನಿಮಗೆ ನಾನು ನೋಡಿರ್ತಕ್ಕಂಥ ಅನುಭವದಲ್ಲಿ ನಾನು ಹೇಳ್ತೀನಿ ಈಗಲೂ ರೀಸೆಂಟಾಗೆಲ್ಲ ಕೌನ್ಸಿಲಿಂಗ್ ಬರ್ತಾ ಇರ್ತಾರೆ ಮದುವೆ ಆಗೋಣ 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 ಅಂತ ಪೋಸ್ಟ್ ಪೋನ್ ಮಾಡ್ತಾ ಹೋಗ್ತಾರೆ ಒಂದು ಹಂತಕ್ಕೆ ಬಂದಾಗ ಈ ಮದುವೆನೇ ಬೇಡ ಅನ್ಸ್ಬಿಡ್ತಾ ಅವ್ರಿಗೆ ಮದುವೆ ಬೇಡ ಅನ್ಸಾಯ್ತು ಓಕೆ ಫೈನ್ ಅವಾಗ ಸಂತೋಷವಾಗಿದ್ದಾರಾ ಅದು ಕೂಡ ಇಲ್ಲ ಸಂತೋಷವಾಗಿಲ್ಲ ಮನಸ್ಸೇನಾಗುತ್ತೆ ಕನ್ಫ್ಯೂಷನ್ ಸ್ಟೇಟ್ಗೆ ಹೋಗ್ಬಿಡುತ್ತೆ ನಾನು ತಪ್ಪು ಮಾಡಿಬಿಟ್ನ ಡಿಪ್ರೆಷನ್ ಲೆವೆಲ್ಗೆಲ್ಲ ಹೋಗ್ಬಿಡ್ತಾರೆ ನಾನು ಸುಮ್ಮನೆ ಪೋಸ್ಟ್ಪೋನ್ ಮಾಡಿ ತಪ್ಪು ಮಾಡಿಬಿಟ್ನ ಅಂತಕ್ಕಂಥ ಮನಸ್ಥಿತಿಗೆ ಹೋಗ್ಬಿಡ್ತಾರೆ ಅವರು ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ ಇನ್ನು ಕೆಲವರು ಮಾನಸಿಕ ರೋಗಿಗಳಾಗ್ಬಿಡ್ತಾರೆ ಅದನ್ನು ನಾನು ನೋಡಿದ್ದೀನಿ ಸೊ ಅದಕ್ಕೆ ನಾನು ನಿಮ್ಗೆ ಹೇಳೋದೇನಪ್ಪ ಅಂದರೆ ಇದು ನಾನಾ ಕಾರಣಗಳಿದೆ ಏನಾದರೂ ಕಾರಣ ಇರಲಿ 30-32-33 ವಯಸ್ಸಿನಲ್ಲಿ ಎಲ್ಲವನ್ನು ಬಿಟ್ಟು ನೀವು ಮದುವೆ ನೋಡ್ಕೊಂಡು ಮನೇಲಿ ಯಾವುದೇ ಸಮಸ್ಯೆಗಳಿರಲಿ ಅದಕ್ಕೆ ತಕ್ಕಕ್ಕೆ ಅಡ್ಜಸ್ಟ್ ಆಗುತ್ತೆ ಏನು ಲಕ್ಸುರಿ ಆಗಬೇಕು ಅಂತ ಏನಿಲ್ಲ ಸರಳ ವಿವಾಹ ಆದರೂ ಆಯಿತು ದೇವಸ್ಥಾನದಲ್ಲಿ ಮದುವೆ ಆದರೂ ಆಯಿತು ಆ ರೀತಿ ಮನಸ್ಸು ಬರಬೇಕು ನನ್ನ ಜೀವನ ಸೆಟ್ಲ್ ಆಗಬೇಕು ಮದುವೆನೇ ಬೇಡವ ಇನ್ನು ಸನ್ಯಾಸಿ ಆಗ್ತಾ ಆ ಲೈಫ್ ಬೇರೆ ಅದು ಆ ಮನಸ್ಥಿತಿಗಳು ಬೇರೆ ಭೂಮಿಯ ಮೇಲೆ ಇರತಕ್ಕಂಥ ಸಂತೋಷವನ್ನು ಅನುಭವಿಸೋಕ್ಕಾಗದೆ ಇದಕ್ಕಿನ್ನ ಗ್ರೇಟ್ ಸಂತೋಷ ಆನಂದ ಸಿಗುತ್ತೆ ಸ್ವರ್ಗದಲ್ಲಿ ಸತ್ತ ಮೇಲೆ ಅನ್ನತಕ್ಕಂಥ ಭ್ರಮೇಲೆ ಬದುಕೋರು ಬೇರೆ ಅಥವಾ ವೇಷಗಳು ಹಾಕ್ಕೊಂಡು ಇಲ್ಲೇ ಅನುಭವಿಸೋದು ಬೇರೆ ಆ ಟಾಪಿಕ್ ನಮಗೆ ಬೇಡ ಯಾಕಂದರೆ ಮನಸ್ಸು ಅಲ್ಗೋಗ್ಬಿಡುತ್ತೆ ಆ ಲೆವೆಲ್ಗೆ ಏ ಇದೆಲ್ಲ ಬೇಡಪ್ಪ ಇದೆಲ್ಲ ಆಗಲ್ಲ ಈ ಟೆನ್ಷನ್ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಯಾವ್ದಾರು ಆಶ್ರಮ ಸೇರ್ಕೊಬೋಣ ಅಂತಾರೆ ಸೊ ಅದಕ್ಕೆ ನಾನು ಎಲ್ಲರಿಗೂ ಹೇಳೋದು ಇಷ್ಟನೇ ನಾನು ಅನ್ಬೋದು ಡೀಟೇಲ್ಸ್ ಜಾಸ್ತಿ ಕಥೆಗಳು ಬೇಡ ಅದೇ ಪರ್ಸನಲ್ ಕೂತ್ಕೊಂಡು ಮಾತಾಡಬೇಕು ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ ಮ್ಯಾಕ್ಸಿಮಮ್ 30-31-33 ಅಷ್ಟರಲ್ಲಿ ನೀವು ಮದುವೆ ಆಗಬೇಕು ಮನಸ್ಸು ಪಟ್ಟರೆ ಖಂಡಿತ ಆಗುತ್ತೆ ಅದರ ಬಗ್ಗೆ ತಿಳ್ಕೊಂಡು ಪ್ರಯತ್ನ ಪಟ್ಟರೆ ಖಂಡಿತ ಆಗುತ್ತೆ ಆಗಲ್ಲ ಅಂತ ಹೇಳೋಕೆ ಹೋಗ್ಬೇಡಿ ಕೆಲವರು ಕಾಂಪ್ಲಿಕೇಶನ್ಸ್ ಬರ್ತಾರೆ ನನ್ನ ಹತ್ರ ಏನಪ್ಪಾಗುತ್ತಾ ಜಾತಕ ನೋಡ್ಕೊಂಡು ಸೆಟ್ಟಾಗಿಲ್ಲ ಅಂತ ಮುಂದಕ್ಕೆ ಹೋಗ್ತಾರೆ ನಾನು ಜಾತಕದ ಬಗ್ಗೆ ಆಗಲೇ ಮಾತಾಡಿದ್ದೀನಿ ಎಷ್ಟೋ ಜನಗಳು ಥ್ರೂ ಶ್ರೀಮಂತರಾಗಿದ್ದಾರೆ ನನ್ನ ಕಣ್ಣು ಮುಂದೆನೆ ಅವ್ರಿಗೆ ಡೇಟ್ ಆಫ್ ಬರ್ತ್ ಇಲ್ಲ ಜಾತಕವಿಲ್ಲ ಏನೂ ಇಲ್ಲ ಚೆನ್ನಾಗಿದ್ದಾರೆ ಅರ್ಥ ಆಯ್ತಾ ಜಾತಕದ ಸಮಸ್ಯೆ ಬಂದಾಗ ನೀವು ನೋಡಿ ನೀವು ಫೈನಾನ್ಸಿಯಲ್ ಸೆಟ್ಲ್ ಆಗಿದ್ರೆ ಜಾತಕನೇ ಚೇಂಜ್ ಮಾಡಿಕೊಡ್ರಿ ಒಂದಿನ ಎರಡು ದಿನ ಡೇಟ್ ಚೇಂಜ್ ಮಾಡಿದ್ರೆ ಆಯಿತು ಸೆಟ್ ಆಗುತ್ತೆ ಇಲ್ಲ ನಮಗೆ ವರ್ಷಾನುಗಟ್ಟಲೆ ಚೇಂಜ್ ಆಗ್ಬಿಟ್ಟಿದೆ ಡೇಟ್ ಆಫ್ ಬರ್ತ್ಗಳು ಅರ್ಥ ಆಯ್ತಾ ಅದ್ರ ಬಗ್ಗೆ ತಲೆಕೆಡಿಸ್ಕೊಳ್ಕೋಬೇಡ ಅದೊಂದು ದೊಡ್ಡ ಸಬ್ಜೆಕ್ಟು ಅದ್ರ ಬಗ್ಗೆ ನಾನು ಮಾತಾಡಿದ್ದೀನಿ ಜಾತಕದಿಂದ ಮದುವೆಗಳು ಮುಂದಕ್ಕೆ ಹೋಗ್ತಾನೆ ಇರುತ್ತೆ ಈಗ ರೀಸೆಂಟಲ್ಲಿ ಲಾಸ್ಟ್ ವೀಕ್ ಒಬ್ರು ಬಂದಿದ್ರು 45 ಇಯರ್ಸ್ ಏಜು ತುಂಬ ಶ್ರೀಮಂತ ಇಸ್ ಅರ್ನಿಂಗ್ ಅಬೌಟ್ 3 ಲ್ಯಾಕ್ಸ್ ಪರ್ ಮಂತ್ ಏಜ್ 45 35 ವರ್ಷದಿಂದ ಹುಡುಕಿದ್ದಾರೆ ಹೆಣ್ಣುಗಳು ಸೆಟ್ ಮಾಡೋಕ್ಕೆ ಆಗಲಿಲ್ಲ ಏನೇನೋ ಜಾತಕ ತೋರಿಸೋದು ಅದು ತೋರಿಸೋದು ಆ ದೋಷ ಈ ದೋಷ ಮುಂದಕ್ಕೆ ಹೋಗೋದು ಹಂಗೆ ಬರೋದು ಹಂಗಿರ್ಬೇಕು ನೂರಾರು ಕಂಡೀಷನ್ಸ್ ಈಗ ಜೀವನಕ್ಕೆ ಏನು ನಂಗೆ ಆಗ್ಬಿಟ್ಟಿದೆಯಾ ಸೊ ನೆನಪಿಟ್ಕೊಳ್ಳಿ ಮದುವೆನ
ಲೇಟ್ ಮಾಡಕ್ಕೆ ಹೋಗಬೇಡಿ. ಆಯಾಯ ವಯಸ್ಸಲ್ಲಿ ಏನೇನು ಆಗಬೇಕೋ ಅದಾಗಬೇಕು. ಎರಡನೇ ಪಾಯಿಂಟ್ ಕೇಳಿದ್ರು, ಬೇಗ ಮದುವೆ ಆಗಿಬಿಡ್ತಾರೆ, ಅದು ಕೇವಲ ಆಕರ್ಷಣೆ ಅಷ್ಟೇ, ಜೀವನದ ಅರಿವು ಅವ್ರಿಗಿಲ್ಲ, ಲವ್ ಮಾಡಿಬಿಡೋದು ಚಿಕ್ಕ ವಯಸ್ಸಿನಲ್ಲಿ ಬೇಗ ಮದುವೆ ಆಗ್ಬಿಡೋದು. ಓಕೆ ಆಗ್ರಿ, ಅದು ಯಾವಾಗ ಆಗಬೇಕು ಚಿಕ್ಕ ವಯಸ್ಸಲ್ಲಿ ಮದುವೆ ಅಂದರೆ, ಅಟ್ಲೀಸ್ಟ್ 21 ಇಯರ್ಸ್ 22 ಆದಮೇಲೆ ನೀನು ಫೈನಾನ್ಸಿಯಲಾಗಿ ಸ್ಟೇಬಲ್ ಇರಬೇಕು, ಬೇಕಾಷ್ಟು ಹಣ ಇರಬೇಕು, ಆಸ್ತಿ ಇರಬೇಕು, ಆಗ ನೀವು ಮದುವೆ ಆದರೆ ಸಮಸ್ಯೆ ಇಲ್ಲ. ಅಪ್ಪ ಅಮ್ಮ ಮಾಡಿಟ್ಟಿರ್ತಾರೆ, ತಾತನ ಆಸ್ತಿ ಇರುತ್ತೆ, ತಿನ್ಕೊಂಡು ಉಟ್ಕೊಂಡು ಮಜಾ ಮಾಡ್ಕೊಂಡು ಇರ್ಬೋದಪ್ಪ. ನೀನು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಇರ್ತೀಯ, ಏನೋ ಒಂದು ಲವ್ ಆಗಿಬಿಡುತ್ತೆ, ನಾನು ಮದುವೆ ಆಗಿಬಿಡ್ತೀನಿ ಅಂದರೆ ಆವಾಗ ಅದು ಇನ್ನೂ ನರಕ. ಆ ಭ್ರಮೆಯಲ್ಲಿ ಹಾಕ್ಬಿಡ್ತಾರೆ, 3 ತಿಂಗಳು 4 ತಿಂಗಳು ಚೆನ್ನಾಗಿರ್ತಾರೆ, ಆಮೇಲೆ ಜೀವನ ಮಾಡೋಕ್ಕೆ ಹೋದಾಗ ಕಷ್ಟ ಆಗುತ್ತೆ. ಎಂಥ ತಪ್ಪು ಮಾಡಿದೆ ನಾನು, ಅಟ್ಲೀಸ್ಟ್ ಒಂದು ಸ್ವಲ್ಪನಾದ್ರೂ ದುಡ್ಡು ಮಾಡ್ಕೋಬೇಕಾಗಿತ್ತು, ನನ್ನ ಜೀವನದ ಸಕ್ಸಸ್ ಆಗಬಾರ್ದು, ಒಳ್ಳೆ ಕೆಲಸ ಸೇರ್ಕೋಬೇಕಾಗಿತ್ತು ಅಂತ ಅನಿಸುತ್ತೆ. ನಿಮ್ಮ ಆಕರ್ಷಣೆ ಸ್ವಲ್ಪ ದಿನ ಇರುತ್ತೆ, ಸ್ವಲ್ಪ ದಿನ ಖುಷಿ ಕೊಡುತ್ತೆ, ಅದು ಕೂಡ ಒಳ್ಳೆಯದಲ್ಲ. ದುಡ್ಡಿದೆಯಾ, ಜೋರಾಗಿದೆಯಾ, ನೋ ಪ್ರಾಬ್ಲಮ್. ಬಟ್ ಇಲ್ಲದವರು ಮಿಡ್ಲ್ ಕ್ಲಾಸ್ ಜನಗಳು, ನೀವು ಸ್ವಲ್ಪ ಕಾಯ್ದು ಅಟ್ಲೀಸ್ಟ್ ಒಂದು 30 ವರ್ಷವರೆಗೂ ಇದ್ದು ಸ್ವಲ್ಪ ಸಂಪಾದನೆ ಮಾಡಿಕೊಂಡು ಅಷ್ಟರಲ್ಲಿ ಪ್ಲ್ಯಾನ್ ಮಾಡ್ಕೊಂಡು ಮದುವೆ ಆಗಿ, ಬೇಗ ಮದುವೆ ಆಗೋದು ಕೂಡ ತಪ್ಪು, ಲೇಟಾಗಿ ಮದುವೆ ಆಗಿಬಿಡೋದು ಅದು ಇನ್ನೂ ದೊಡ್ಡ ತಪ್ಪು. ನಾನು ಈ ಎಪಿಸೋಡಲ್ಲಿ ಹೇಳೋದು ನಿಮಗಿಷ್ಟೇ, ತುಂಬ ಸರಳವಾಗಿ ಕೆಲವಾರು ನಿರ್ಧಾರಗಳನ್ನು ಕಠಿಣವಾಗಿ ತಗೋಬೇಕಾಗತ್ತೆ ಆ ವಯಸ್ಸಿಗೆ ತಕ್ಕ. 30 ವರ್ಷ 32 ಆದಾಗ ಕೆಲವು ನಿರ್ಧಾರ ಕಠಿಣವಾದ ನಿರ್ಧಾರಗಳನ್ನು ತಗೊಂಡು ಯಾವುದೇ ಸಮಸ್ಯೆಗಳಿದ್ದರೂ ಅದನ್ನು ಮೀರಿ ನಾವು ಸಂಗಾತಿನ ಪಡ್ಕೊಂಡು ಆಮೇಲೆ ಪ್ಲ್ಯಾನ್ ಮಾಡ್ಕೊಂಡು ಹೋದರೆ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಇನ್ನು ಮದುವೆನೇ ಬೇಡ ಅನ್ನೋರ್ತಕ್ಕಂಥವು ಮದುವೆನೇ ಬೇಡ ಬೇಡ ಅಂದ್ಕೊಂಡು ಆಫ್ ಮೆಂಟಲ್ ಆಗಿರೋ ತುಂಬ ಜನ ನೋಡಿದ್ದೀನಿ. ಎಲ್ಲ ಕಡೆ ಅಲಿಯೋರು ನೋಡಿದ್ದೀನಿ, ಆಶ್ರಮಗಳಲ್ಲಿ ಅಲಿಯೋರು ನೋಡಿದ್ದೀನಿ, ಕೊನೆಗೇನು ಇಲ್ಲದೆ ನೋಡೋಣ ಮುಂದಿನ ಜನಕ್ಕೆ ಅನ್ನೋರ್ನೂ ನೋಡಿದ್ದೀನಿ ನಾನು. ಅರ್ಥ ಆಗ್ತಿದೆಯಾ? ಸೊ ನೆನ್ಪಿಟ್ಕೊಳ್ಳಿ, ಲೇಟಾಗಿ ಮದುವೆ ಆಗೋದು ತಪ್ಪು, ಹಣ ಇಲ್ಲದೆ, ಎಜುಕೇಷನ್ ಇಲ್ಲದೆ, ಸಕ್ಸಸ್ ಇಲ್ಲದೆ ಬೇಗ ಮದುವೆ ಆಗೋದು ಕೂಡ ತಪ್ಪು. ಧನ್ಯವಾದಗಳು. Thank you.